ಜಾಗತಿಕವಾಗಿ ಕೊರೋನಾ ನಂತರ ಚೀನಾದ ಮೇಲಿನ ನಂಬಿಕೆಯನ್ನ ಜಗತ್ತು ಕಳ್ಕೊಂಡಿದೆ ಅವರು ಯೋಚನೆ ಮಾಡಿದರೆ ಅತತ್ರ 1 ಟ್ರಿಲಿಯನ್ ಡಾಲರ್ ನಷ್ಟು ಬಿಸಿನೆಸ್ ಆಪರ್ಚುನಿಟಿ ಭಾರತ ದೇಶಕ್ಕೆ ಬರಬಹುದು ಅಂತ ಒಂದು ಅಂದಾಜನ್ನ ಮಾಡಿದರೆ ಅಧ್ಯಕ್ಷರೇ ನಾವು ಕರ್ನಾಟಕದರ ಲಾಭವನ್ನು ಗಿಟ್ಟಿಸ್ಕೋಬೇಕು ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ ಮುಂದುವರೆದ್ರೆ ಅದರ ಲಾಭ ಕರ್ನಾಟಕಕ್ಕೆ ಆಗುತ್ತೆ ಅಧ್ಯಕ್ಷರೇ ಹಾಗಾಗಿ ನಾವು ಇದನ್ನು ಗಮನದಲ್ಲಿ ಇಟ್ಕೊಂಡು ಅಗಾಧ ಮಟ್ಟದಲ್ಲಿ ತಂತ್ರಜ್ಞಾನ ಮತ್ತು ವಿದೇಶಿ ಬಂಡವಾಳವನ್ನು ಆಕರ್ಷಣೆ ಮಾಡೋದಕ್ಕೆ ಈಗ ಒಂದು ಕಾಲದಲ್ಲಿ 80% ಮೊಬೈಲ್ ಅನ್ನು ವಿದೇಶದಿಂದ ಎಕ್ಸ್ಪೋರ್ಟ್ ಮಾಡ್ಕೊತಿದ್ವಿ ಯಾವಾಗ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ ಅಲ್ಲ ಇಂಪೋರ್ಟ್ ಮಾಡ್ಕೊತಿದ್ವಿ 80% ಮೊಬೈಲ್ ಅನ್ನು ವಿದೇಶದಿಂದ ಇಂಪೋರ್ಟ್ ಮಾಡ್ಕೊತಿದ್ವಿ ಯಾವಾಗ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತ ಒಂದು ವಿಷಯವನ್ನು ಮುಂದಿಟ್ಟು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ಕೊಟ್ಟರು ಆಗಿನಿಂದ ನಾವೀಗ 97% ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಿದ್ದೀವಿ ಅಂದ್ರೆ 80% ಇಂಪೋರ್ಟ್ ಮಾಡ್ಕೊಂಡಿದ್ದ ಕಾಲದಿಂದ 97% ಮೊಬೈಲ್ ನಮ್ಮ ದೇಶದಲ್ಲಿ ನಮ್ಮ ದೇಶೀಯ ಬಳಕೆಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾಡ್ತಾ ಇದೀವಿ ಅದೇ ರೀತಿ ಡಿಫೆನ್ಸ್ ಸೆಕ್ಟರ್ ಆ ಡಿಫೆನ್ಸ್ ಸೆಕ್ಟರ್ ಪರಿಣಾಮವಾಗಿ ಹೆಚ್ಎಎಲ್ ಡಿಫೆನ್ಸ್ ಸೆಕ್ಟರ್ ಪರಿಣಾಮವಾಗಿ ಹೆಚ್ಎಎಲ್ಗೆ ಲೈಟ್ ಕಾಂಪ್ಯಾಕ್ಟ್ ಯುದ್ಧ ವಿಮಾನಗಳು ತಯಾರು ಮಾಡೋದಕ್ಕೆ ಹೆಚ್ಎಎಲ್ಗೆ ಸಿಕ್ಕಿದಂತ ಕಾಂಟ್ರಾಕ್ಟ್ ಇವೆಲ್ಲವೂ ಕೂಡ ಆತ್ಮನಿರ್ಭರ ಭಾರತದ ಕಡೆಗೆ ತಗೊಂಡು ಹೋಗುತ್ತೆ ಆತ್ಮನಿರ್ಭರ ಭಾರತ ಆಗ ಸಂದರ್ಭದಲ್ಲಿ ಅದರ ಸಹಯೋಗದಲ್ಲಿ ಕರ್ನಾಟಕ ಇರಬೇಕು ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ ಇರಬೇಕು ಅದರ ಇಲ್ಲಾಂದ್ರೆ ಸಣ್ಣ ರಾಜಕಾರಣ ಮಾಡುವಂತ ಮನಸ್ಥಿತಿ ಇದ್ರೆ ಅದರ ಲಾಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರೇ ಅದೇ ತರ ನೀವು ಇವತ್ತು ಟಾಪ್ ಎಕ್ಸ್ಪೋರ್ಟ್ ವಲಯಗಳಾಗಿ ಜವಳಿ ಔಷಧ ಆಟೋಮೊಬೈಲ್ ಸೇರಿದಂತೆ 14 ಪ್ರಮುಖ ವಲಯಗಳಲ್ಲಿ ಭಾರತದಲ್ಲಿ ಹೊಸದಾಗಿ ಉತ್ಪಾದನೆ ಮಾಡುವ ಕಂಪನಿಗಳಿಗೆ ಅವರ ಉತ್ಪಾದನೆಯ ಮಾರುಕಟ್ಟೆ ಮೌಲ್ಯದ production linked incentive ಆಗಿ ಕೊಡುವ ಯೋಜನೆ ಜಾರಿಗೊಳಿಸಿದೆ ಅಧ್ಯಕ್ಷರೇ ಇದರ ಈ ಯೋಜನೆಗೆ 5 ವರ್ಷಗಳಲ್ಲಿ ಅತತ್ರ 1,97,000 ಕೋಟಿ ರೂಪಾಯಿ ಹೂಡಿಕೆ ಆಗುವಂತಹ ಸಾಧ್ಯತೆಗಳಿದೆ ಅಧ್ಯಕ್ಷರೇ ಈ ಹೂಡಿಕೆಯ ಲಾಭ ಇವತ್ತು ನಮ್ಗೇನಂದ್ರೆ ನಾವೀಗ ಮುಕ್ತವಾಗಿ ಕರ್ನಾಟಕ ಸಕಾರಾತ್ಮಕವಾಗಿ ಸ್ಪಂದಿಸೋದ್ರಿಂದಾಗಿ ಹೂಡಿಕೆನಲ್ಲಿ ನಾವು 1 ಇದ್ದೀವಿ ಈಗ FDI ಹೂಡಿಕೆನಲ್ಲಿ ಅತಿ ಹೆಚ್ಚಿರೋದು ಇಡೀ ದೇಶದಲ್ಲಿ ಕರ್ನಾಟಕವೇ 1 ಇರೋದು ಅಧ್ಯಕ್ಷರೇ ನೀವು ಸೆಮಿಕಂಡಕ್ಟರ್ ಇದರೊಳಗೆ 76,000 ಕೋಟಿ ರೂಪಾಯಿನಷ್ಟು ಹೂಡಿಕೆಗೆ ಇಲ್ಲಿ ಅನುಮತಿ ದೊರಕಿದೆ ಅಧ್ಯಕ್ಷರೇ ಹೀಗಾಗಿ ಈ ಎಲ್ಲದನ್ನ ಗಮನದಲ್ಲಿ ಇಟ್ಕೊಂಡು ಡಬಲ್ ಇಂಜಿನ್ ಸರ್ಕಾರ ಇರಬೇಕು ಅನ್ನೋದು ನನ್ನ ಒತ್ತಾಸೆ ಅಧ್ಯಕ್ಷರೇ ಇವತ್ತು ಆಪಲ್ ಕಂಪನಿ ಅದು ಜಾಗತಿಕ ಬೇಡಿಕೆ 7ರಷ್ಟು ಸ್ಮಾರ್ಟ್ ಫೋನ್ಗಳನ್ನ ಭಾರತದಲ್ಲಿ ಉತ್ಪಾದನೆ ಮಾಡ್ತಾ ಇದೆ ಒಂದ್ ಕಾಲದಲ್ಲಿ ಮಾನಸಿಕತೆ ಹೆಂಗಿತ್ತು ಅಂತ ಹೇಳಿದ್ರೆ ಎಲ್ಲವೂ ಇಂಪೋರ್ಟ್ ಆಗಬೇಕು ಎಲ್ಲವೂ ನಾ ಎಲ್ಲವೂ ಅನ್ನೋದನ್ನ ನೀವು ಬಾಯಿ ಬಿಡಿಸಿ ಹೇಳಬೇಕು ಅಂತ ಇಲ್ಲ ಅಂತ ಅನ್ಕೊಂಡಿದ್ದೀರಿ ಎಲ್ಲವೂ ಇಂಪೋರ್ಟ್ ಆಗಬೇಕು ಅಂದ್ರೆ ಅದು ಮಾತ್ರ ಒಳ್ಳೇದು ಅನ್ನೋ ಮನೋಭಾವನೆ ಇತ್ತು ಆ ಭಾವನೆಯನ್ನ ತೊಡೆದು ಹಾಕಿ ಭಾರತದಲ್ಲಿ ಉತ್ಪಾದನೆ ಆಗೋದಕ್ಕೆ ಜಾಗತಿಕ ಮೌಲ್ಯವನ್ನ ದೊರಕಿಸಿಕೊಡುವಂತ ಕೆಲಸವನ್ನ ಡಬಲ್ ಇಂಜಿನ್ ಸರ್ಕಾರ ಮಾಡ್ತಾ ಇದೆ ಅಧ್ಯಕ್ಷರೇ ಅದಕ್ಕಾಗಿ ಡಬಲ್ ಇಂಜಿನ್ ಸರ್ಕಾರ ಇರಬೇಕಾಗಿದೆ ಅಧ್ಯಕ್ಷರೇ